ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು? ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಲೋಕಸಭಾ ಸದಸ್ಯನಿಗೆ 25 ವರ್ಷ ವಯಸ್ಸಾಗಿರಬೇಕು. ಅದೇ ರಾಜ್ಯಸಭಾ ಸದಸ್ಯ ಅಂತ ಕೇಳಿದರೆ ಅದಕ್ಕೆ 30 ವರ್ಷ. ಲೋಕಸಭಾ ಸದಸ್ಯ ಆಗಿರ್ಬೋದು ಅಥವಾ ವಿಧಾನಸಭೆ ಸದಸ್ಯ ಆಗಿರ್ಬೋದು, ಇವೆರಡಕ್ಕೂ 25 ವರ್ಷ ಮಿನಿಮಮ್, ಕನಿಷ್ಠ ವಯಸ್ಸು 25 ವರ್ಷ. ಅದೇ ವಿಧಾನ ಪರಿಷತ್ತು ಅಥವಾ ರಾಜ್ಯಸಭೆ ಅಂತ ಕೇಳಿದರೆ 30 ವರ್ಷ. ಈ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ? ಇದರಲ್ಲಿ ರಾಜ್ಯಸಭೆಯ ಪದನಿಮಿತ್ತ ಅಂತ ಒಂದು ಪದ ಸೇರಿಸ್ಕೋಬೋದು. ಈ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು? ಸರಿಯಾದ ಉತ್ತರ ಉಪರಾಷ್ಟ್ರಪತಿಯವರು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಉಪರಾಷ್ಟ್ರಪತಿಯವರು. ಉಪರಾಷ್ಟ್ರಪತಿಯವರ ಅಧಿಕಾರಾವಧಿ ಅಂತ ಕೇಳಿದರೆ ನಾವು ಎಷ್ಟು ವರ್ಷ ಅಂತ ಹೇಳ್ಬೋದು? 5 ವರ್ಷ ಅಂತ ನಾವು ಹೇಳ್ಬೋದು ಉಪರಾಷ್ಟ್ರಪತಿಯವರದು. ಹಾಗೆ ನಾವು ಆರ್ಟಿಕಲ್ 66 ಬಗ್ಗೆ ಹೇಳಿದ್ವಿ ಹಿಂದಿನ ವಿಡಿಯೋದಲ್ಲಿ. ಆರ್ಟಿಕಲ್ 66 ಇದು ಉಪರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂಥ, ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್. ಎಷ್ಟು? 66. ನೋಡಿ, ಒಂದು ಹಣಕಾಸು ಬಿಲ್ಲೊಂದನ್ನು ಇಲ್ಲಿ ಪರಿಚಯಿಸಬಹುದು, ಇಲ್ಲಿ ಪರಿಚಯಿಸಬಹುದು. ಸರಿಯಾದ ಉತ್ತರ ನೋಡಿ ಲೋಕಸಭೆ. ಹಣಕಾಸು ಬಿಲ್, ಮನಿ ಬಿಲ್ಲನ್ನು ನಾವು ಲೋಕಸಭೆಯಲ್ಲಿ ಮಾತ್ರ ಪರಿಚಯಿಸ್ತೀವಿ. ಅಕಸ್ಮಾತ್ರ ಅದನ್ನು ನಾವು ಪರಿವೀಕ್ಷಣೆಗೆ ಅಂತ ನಾವು ರಾಜ್ಯಸಭೆಯಲ್ಲಿ ಕಳಿಸಿದ್ರು ಸಮೇತ 14 ದಿನದೊಳಗೆ ಅದನ್ನು ಲೋಕಸಭೆಗೆ ಕಳಿಸ್ತಾರೆ, ವಾಪಸ್ ಕಳಿಸ್ತಾರೆ. ಕಳಿಸ್ತಿಲ್ಲದ್ರೂ ಸಮೇತ ರಾಜ್ಯಸಭೆನೂ ಒಪ್ಪಿಕೊಂಡಿದೆ ಎಂದರ್ಥ. ಸೊ ಹಣಕಾಸು ಬಿಲ್ಲಿಗೆ ಬಹಳ ಪ್ರಾಶಂಸ್ಯ ಅಥವಾ ಅಧಿಕಾರ ಜಾಸ್ತಿ ಇರೋದು ಯಾವುದಕ್ಕಪ್ಪ ಅಂದರೆ ಲೋಕಸಭೆಗೆ. ರಾಜ್ಯಗಳಲ್ಲಿ ಬಂದರೆ ನಾವು ವಿಧಾನಸಭೆಗೆ. ನೆಕ್ಸ್ಟ್ 0 ಅವರ್ ಅಂತ ನಾವು ಕರಿತೀವಿ, ಶೂನ್ಯ ವೇಳೆ. ಶೂನ್ಯ ವೇಳೆಯು ಇವರ ವಿವೇಚನೆಯಾಗಿರುತ್ತದೆ. 0 ಅವರ್ ಇದು ಲೋಕಸಭಾ ಸ್ಪೀಕರ್. ಶೂನ್ಯ ವೇಳೆಯು ಇದು ಲೋಕಸಭಾ ಸ್ಪೀಕರ್ರ ವಿವೇಚನೆಯಾಗಿರುತ್ತದೆ. ನೋಡು, ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ ಎಷ್ಟು? ಸರಿಯಾದ ಉತ್ತರ 34. 33 ಪ್ಲಸ್ 1 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. 33 + 1 ಟೋಟಲ್ 34 ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ 34. ನೋಡು, ಯಾವ ಸಂಸದೀಯ ಸಮಿತಿಯ ಸಮಕ್ಷಮದಲ್ಲಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ರವರ ವರದಿಯನ್ನು ಇರಿಸಲಾಗುತ್ತದೆ? ಭಾಳ ಪ್ರಶ್ನೆ ಪತ್ರಿಕೆಗಳಿದೆ, ರಿಪೀಟೆಡ್ ಪ್ರಶ್ನೆ. ಇದಕ್ಕೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಇವರೇನು ಸಿ ಎ ಜಿ ಅವರು ತನ್ನ ವರದಿಯನ್ನು ಇವರ ಮುಂದೆ ಇಡಬೇಕಾಗುತ್ತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ? ನೋಡಿ, ಫೆಡರಲ್ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರ, ಸಂಸದೀಯ ಪದ್ಧತಿಯ ಸರ್ಕಾರ, ಸ್ವತಂತ್ರ ನ್ಯಾಯಾಂಗ. ಇಲ್ಲಿ ಸರಿಯಾದ ಉತ್ತರ ಅಧ್ಯಕ್ಷೀಯ ಸರ್ಕಾರ. ಅಂದರೆ ಅಧ್ಯಕ್ಷೀಯ ಸರ್ಕಾರ ನಮ್ಮ ಸಂವಿಧಾನ ಒಳಗೊಂಡಿಲ್ಲ. ನಾವು ಫೆಡರಲ್ ಒಕ್ಕೂಟ ಸರ್ಕಾರ ಅಂತ ಕರಿತೀವಲ್ಲ, ಹಾಗೆ ಈ ಫೆಡರಲ್ ಸರ್ಕಾರ, ಸಂಸದೀಯ ಪದ್ಧತಿ ಸರ್ಕಾರ ಮತ್ತು ಸ್ವತಂತ್ರ ನ್ಯಾಯಾಂಗವನ್ನು ಹೊಂದಿದ್ದೇವೆ. ಆದರೆ ಅಧ್ಯಕ್ಷೀಯ ಸರ್ಕಾರ ನಮ್ಮಲ್ಲಿ ಇಲ್ಲ. ಅಧ್ಯಕ್ಷೀಯ ಸರ್ಕಾರ ನಮ್ಮ ಸಂವಿಧಾನ ಒಳಗೊಂಡಿಲ್ಲ. ನೋಡಿ, PSI 1998 ಕೇಳಿರ್ತಂತು, ಅಟಾರ್ನಿ ಜನರಲ್ರವರು ತಮ್ಮ ಹುದ್ದೆಯನ್ನು ಅಲಂಕರಿಸಿರುತ್ತಾರೆ. ಅಟಾರ್ನಿ ಜನರಲ್ ಅವರು ಯಾವ ರೀತಿಯಾಗಿ ತಮ್ಮ ಹುದ್ದೆಯನ್ನು ಅಲಂಕರಿಸಿರ್ತಾರೆ? ನೋಡಿ, ಆಪ್ಷನ್ಸ್ ಏ ನೋಡಿ, 6 ವರ್ಷಗಳ ನಿಗದಿತ ಸಮಯದವರೆಗೆ. 6 ವರ್ಷಗಳ ನಿಗದಿತ ಸಮಯದವರೆಗೆ ಅಜೀವ ಪರ್ಯಂತ. ಸಿ, ಪಾರ್ಲಿಮೆಂಟಿನ ಈ ಉಭಯ ಸದನಗಳಲ್ಲಿ ಅವರ ಬಗ್ಗೆ ವಿಶ್ವಾಸ ಇರುವವರೆಗೂ. ಪಾರ್ಲಿಮೆಂಟ್ನ ಎರಡೂ ಸದನಗಳಲ್ಲಿ ಅವರ ವಿಶ್ವಾಸವನ್ನು ಎಷ್ಟು ದಿನ ಇಟ್ಕೊಂಡಿರುತ್ತಾರೋ ಅಲ್ಲಿವರೆಗೂ. ಡಿ ನೋಡಿ, ರಾಷ್ಟ್ರಪತಿಯ ಅನುಮತಿ ಮೇರೆಗೆ ಅನಿರ್ದಿಷ್ಟಿತ ಕಾಲ. ಸರಿಯಾದ ಉತ್ತರ ಆಪ್ಷನ್ ಡಿ. ರಾಷ್ಟ್ರಪತಿಯವರು ಅವರು ಎಲ್ಲಿವರೆಗೆ ಇಟ್ಕೊಂಡಿರ್ತಾರೋ ಅಲ್ಲಿವರೆಗೂ ಅಟಾರ್ನಿ ಜನರಲ್ ಅವರು ತಮ್ಮ ಅಧಿಕಾರದಲ್ಲಿರ್ತಾರೆ. ಅವರಿಗೆ ನಿರ್ದಿಷ್ಟವಾದಂತಹ ಒಂದು ಕಾಲ ಫಿಕ್ಸ್ ಇಲ್ಲ. ಸಂವಿಧಾನದ ನಿರ್ದಿಷ್ಟವಾದಂಥ ಕಾಲವನ್ನು ಫಿಕ್ಸ್ ಮಾಡಿಲ್ಲ. ಇದೆಲ್ಲವೂ ಸಮೇತ ರಾಷ್ಟ್ರಪತಿಯ ವಿವೇಚನೆಗೆ ಬಿಟ್ಟಿರತಕ್ಕಂಥದ್ದು.
ಪಾರ್ಲಿಮೆಂಟಿನ ಉಭಯ ಸದನದಲ್ಲಿ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಗಂಡವರಲ್ಲಿ ಯಾರು ಭಾಗವಹಿಸಬಹುದು? ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಇದು ಉತ್ತರ ಪ್ರಶ್ನೆ ಆಗಿತ್ತು, ಪ್ರಶ್ನೆ ಉತ್ತರ ಆಗಿತ್ತು ಅಷ್ಟೇ. PS 1998 ಇದು ಈ ಥರ ಕೇಳಿದರೆ ಇದಕ್ಕೆ ಅಟಾರ್ನಿ ಜನರಲ್, ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಯಾವುದೇ ಸದನದಲ್ಲಾಗಿರ್ಬೋದು, ಅವರು ಕಾರ್ಯಕಲಾಪದಲ್ಲಿ ಆ ಸಂಸತ್ತಿನ ಸದಸ್ಯನ ಆಗಿಲ್ಲದರೂ ಕೂಡ ಸಮೇತ ಆ ಕಾರ್ಯಕಲಾಪದಲ್ಲಿ ಭಾಗವಹಿಸಬಹುದು. ಕಾರ್ಯಕಲಾಪದಲ್ಲಿ ಭಾಗವಹಿಸಬಹುದು ಯಾರು? ಅಟಾರ್ನಿ ಜನರಲ್. ನೋಡಿ, ನೇಮಕಗೊಳ್ಳುವ ಸಮಯದಲ್ಲಿ ಭಾರತದ ಪ್ರಧಾನಿಯು, ನೇಮಕಗೊಳ್ಳುವ ಸಮಯದಲ್ಲಿ ಭಾರತದ ಪ್ರಧಾನಿಯು, ನೋಡಿ ಆಪ್ಷನ್ಸ್ ಎ, ಸಂಸತ್ತಿನ ಸದನಗಳಲ್ಲೊಂದರ ಸದಸ್ಯನಾಗಿರುವ ಅಗತ್ಯವೇನಿಲ್ಲ. ಸಂಸತ್ತಿನ ಸದನ, ಲೋಕಸಭೆ ಅಥವಾ ರಾಜ್ಯಸಭೆ, ಯಾವುದೋ ಒಂದು ಸದನ ಸದಸ್ಯನಾಗಿರುವಂತಹ ಅಗತ್ಯವಿಲ್ಲ. ಆದರೆ 6 ತಿಂಗಳೊಳಗಾಗಿ ಯಾವುದಾದರೂ ಒಂದು ಸದನದ ಸದಸ್ಯನಾಗಬೇಕು. ಯಾವಾಗ ನೇಮಕಗೊಳ್ಳುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು. ಬಿ ನೋಡಿ, ಲೋಕಸಭೆಯ ಸದಸ್ಯನಾಗಿರತಕ್ಕದ್ದು. ಡಿ ನೋಡಿ, ರಾಜ್ಯಸಭೆಯ ಸದಸ್ಯನಾಗಿರತಕ್ಕದ್ದು. ಡಿ, ನಿವೃತ್ತ ಸರ್ಕಾರಿ ನೌಕರನಾಗಿರಬೇಕು. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ. ಸಂಸತ್ತಿನ ಯಾವುದಾದ್ರೂ ಒಂದು ಸದನದಲ್ಲಿ ಸದಸ್ಯನ ಆಗಿರಲೇಬೇಕು ಅಂತೇನು ಅಗತ್ಯ ಇಲ್ಲ. ಆತ ನೇಮಕಗೊಳ್ಳುವಂಥ ಪ್ರಧಾನಿಯಾಗಿ ಅವರು ಆಯ್ಕೆ ಮಾಡಿದ ನಂತರ, ಆಯ್ಕೆ ಮಾಡಿ 6 ತಿಂಗಳೊಳಗಾಗಿ ಆತ ಯಾವುದಾದ್ರೂ ಒಂದು ಸದನದ ಸದಸ್ಯ ಆಗಬೇಕು. ರಾಜ್ಯಸಭೆ ಅಥವಾ ಲೋಕಸಭೆಯ ಯಾವುದಾದ್ರೂ ಒಂದು ಸದನದ ಸದಸ್ಯ ಆಗಬೇಕು. ಯಾವಾಗ? 6 ತಿಂಗಳೊಳಗಾಗಿ. ಸೊ ಆಪ್ಷನ್ಸ್ ಎ ಸರಿಯಾದ ಉತ್ತರ. ಡಿ, ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ? ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಲೆಕ್ಕ ಪರಿಶೋಧಕ, ಸಾರ್ವಜನಿಕ ಹಣದ ರಕ್ಷಕ. ಇದು ರಿಪೀಟೆಡ್ ಪ್ರಶ್ನೆ, PS 2014 ಕೇಳಿದ್ದಾನೆ. ಸಾರ್ವಜನಿಕ ಹಣದ ರಕ್ಷಕ ಅಂತ ನಾವು ಯಾರನ್ನು ಕರಿತೇವೆ? ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಲೆಕ್ಕ ಪರಿಶೋಧಕ. ಸಂಸತ್ತಿನ ಚುನಾವಣೆಯೊಂದರಲ್ಲಿ ಮತದಾನ ಮಾಡುವ ಹಕ್ಕು, ಅಂದರೆ ಮತದಾನ ಮಾಡುವಂಥ ಹಕ್ಕು ಯಾವುದು? ಅದು ಸಂವಿಧಾನ ಹಕ್ಕು ಅಥವಾ ಸಹಜ ಹಕ್ಕು, ಕಾನೂನು ಹಕ್ಕು, ರಾಜಕೀಯ ಹಕ್ಕು? ಇದಕ್ಕೆ ಸರಿಯಾದ ಉತ್ತರ ಕಾನೂನು ಹಕ್ಕು. ಸಂಸತ್ತಿನ ಚುನಾವಣೆಯಲ್ಲಿ ನಾವು ಮತದಾನ ಮಾಡ್ತೀವಲ್ಲ, ಈ ಮತದಾನ ಮಾಡುವಂತಹ ಹಕ್ಕು ಕಾನೂನು ಹಕ್ಕು. ಕಾನೂನು ಹಕ್ಕು ಇವುಗಳಲ್ಲಿ ಭಾರತ ಜಾತ್ಯಾತೀತ ಎಂದು ತಿಳಿಸುವ ಅಂಶ ಯಾವುದು? ಮೂಲಭೂತ ಹಕ್ಕುಗಳು, ಸಂವಿಧಾನದ ಪೀಠಿಕೆ, 9ನೇ ಅನುಸೂಚಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಜಾತ್ಯಾತೀತ ಅಂತ ತಿಳಿಸುವಂತಹ ಅಂಶ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.